ರುಚಿ. ಇವತ್ತು ನೋಡಿ ಫ್ರೆಂಡ್ಸ್, ನನ್ನ ಒಂದ್ ಸೈಡ್ ಅರ್ಷಿಯನ್ನದ ಬ್ಲಾಗ್ ನಡೆದಾರೆ, ಇನ್ನೊಂದ್ ಸೈಡ್ ತಮ್ಮನ್ನದ ಬ್ಲಾಗ್ ನಡೆದಾರ ನೋಡ್ರಿ ಫ್ರೆಂಡ್ಸ್. ಇವತ್ತು ನಾವು ಮೂರು ಜನ ಸೇರೇವೆ ಅಂತಂದ್ರೆ ಇವತ್ತು ಏನೋ ಒಂದ್ ಸ್ಪೆಷಲ್ ರೆಸಿಪಿ ಮಾಡತ್ತೇವೆ ನೋಡ್ರಿ. ಅದೇನಪ್ಪಾ ಅಂತಂದ್ರೆ ಪಾಸ್ತಾ ನೋಡ್ರಿ. ಪಾಸ್ತಾ ನೋಡ್ರಿ, ತಾನಿಯಾ ಫೇವ್ರೇಟ್ ಅಂದ್ರೆ ಹಾಗೆ ಅರ್ಷಿ ಅದು ಫೇವ್ರೇಟ್ ಅದ. ಅರ್ಷಿಗ್ರಿ ಎಲ್ಲಾನು ಫೇವ್ರೇಟ್ ಐತ್ರಿ. ಇವತ್ತು ನೋಡ್ರಿ ನಾವು ಮೂರು ಜನ ಸೇರಿ ಪಾಸ್ತಾ ಮಾಡತ್ತೇವೆ ಬರೀ ಫ್ರೆಂಡ್ಸ್. ಆ ಪಾಸ್ತಾ ಯಾವ ತರ ಮಾಡೋದು, ಸಾಮಗ್ರಿ ಏನ್ ಬೇಕಂತ ನೋಡೋಣ. ಚೆನ್ನಪ್ಪ ನೀವಿಬ್ರು ಜಗಾಗ ಚೇಂಜ್ ಮಾಡಿದ್ರಿ. ಇವತ್ತೇನೋ ಅರ್ಷಿಯ ಮಾಡ್ತಾ ಅಂತ ನಾ ಏನೋ ಟೇಸ್ಟ್ ಮಾಡ್ಬೇಕಂತ ಇವತ್ ರೆಸ್ಟ್ ಐತ್ ನನಗ. ಅರ್ಷಿಯ ಮಾಡಿ ಮಾಡತಿರಲ್ಲ. ಸೊ ಫಸ್ಟ್ ಈಗ ಇಲ್ಲೇ ನೀರ್ ಬಿಸಿ ಮಾಡಕ್ ಇಟ್ಟೇವ್ರಿ. ಇದು ಕುದಿ ಬಂತಂದ್ರೆ ಇದ್ರೊಳಗ ಪಾಸ್ತಾ ಹಾಕೊಳ್ಳ್ರಿ. ಇಲ್ಲೇ ನೀರ್ ಕುದಿಯತೈತ್ರಿ. ಸ್ವಲ್ಪ ಏನೋ ಹಾಕ್ಯದ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಮತ್ ಸ್ವಲ್ಪ ಎಣ್ಣೆ ಹತ್ಕೋಬಾರ್ದಲ್ಲ ಅದಕ್ಕೆ. ಈಗ ನೀರ್ ಕುದಿಯಕತ್ತಾವ ಇದು ನೋಡ್ರಿ. ಇಲ್ಲೇ ನೀರ್ ಕುದಿಯತ್ತವ್ರಿ. ಇವಾಗ ಇವೆಲ್ಲ ಪಾಸ್ತಾ ಹಾಕೊಂಡು ನೋಡಿ ಅರ್ಷಿ ಹಂಗಿಲ್ಲ ಚೆನ್ನಾಗ. ಇವಾಗ ಇದು ಕುದೀಲಿ ಪಾಸ್ತಾ. ಎಷ್ಟು ಕುದಿಸ್ಕೊಂಡು ಒಂದ್ 10 ನಿಮಿಷ ಕುದಿಸ್ಕೊಳ್ಳೋಣ. ಈಗ ನೋಡ್ರಿಪ್ಪ ನಾವ್ ಇದನ್ನ ಒಟ್ಟ ಒಂದ್ 6 ರಿಂದ 7 ನಿಮಿಷಗಳ ಕಾಲ ಕುದಿಸ್ಕೊಂಡಿದ್ ನೋಡ್ರಿ. ಚಲೋತ್ತಿ ನೋಡ್ರಿ 100% ಕುದಿಸ್ಬಾರ್ದು ನೋಡ್ರಿ. ಹಾ ಜಲ್ದಿ ಕುದೀತಾವ್ ನೋಡ್ತಾನೆ. ಇದು 90% ಕುದಿಸ್ಕೋಬೇಕು. ಇದ ಇಷ್ಟು ಕುದಿಸ್ಕೊಂಡ್ರೆ ಸಾಕು ನೋಡ್ರಿ. ಇದನ್ನ ಈಗ ಈಗ ಇದ್ರೊಳಗೆ ಹಾಕೊಂಡ್ಬಿಡ್ರಿ. ಈ ತರ ನೀರ್ ಪೂರ್ತಿ ಬಸಿಸ್ಕೊಂಡು ಹಾಕೋಬೇಕು ನೋಡ್ರಿ. ಈ ತರ ಈಗ ಇದ್ರೊಳಗೆ ಒಂದ್ ತಣ್ಣೀರ್ ಹಾಕೊಂಡ್ಬಿಡೋನ್ರಿ. ಈ ತರ ತಣ್ಣೀರ್ ಹಾಕೊಂಡ್ ನೋಡ್ರಿ. ಇದನ್ನ ಸ್ವಚ್ಛಗಿತ್ರ ತೊಳ್ಕೊಂಡ್ಬಿಡೋನ್ರಿ. ಇವಾಗ ಒಂದ್ ಪ್ಯಾನ್ ಕಾಯಕ್ ಇಟ್ಟೇವ್ರಿ. ಇದ್ರೊಳಗ ಎಣ್ಣೆ ಹಾಕಿ ಅಷ್ಟ ನೀರ್ ಹೋಗ್ಲಿ ಮತ್ ಚಟ್ಪಟ್ ಅಂತ ಕಾದಿರ್ತಿರ್ತದ. ಎರಡ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳ್ರಿ. ಇವಾಗ ಎಣ್ಣೆ ಬಿಸಿ ಆಗಿತ್ರಿ. ಇವಾಗ ಉಳ್ಳಾಗಡ್ಡೆ ಹಾಕೊಂಡ್ರಿ. ಎಷ್ಟು ಉಳ್ಳಾಗಡ್ಡೆ? ಎರಡ್ ಉಳ್ಳಾಗಡ್ಡಿ ಸಣ್ಣ ಚಾಪ್ ಮಾಡ್ಕೊಂಡಿದ್ವಿ. ಸ್ವಲ್ಪ ಮೆತ್ತಗಾಗಿ ಇವಾಗ ನೋಡ್ರಿ 1 ಇಂಚ್ನಷ್ಟು ಅಲ್ಲ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡೈತ್ರಿ. ಮತ್ತ ಇದು ಒಂದ್ ಗಡ್ಡೆ ಬಳ್ಳುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡೈತ್ರಿ. ಇವಾಗ ಇದನ್ನ ಇದ್ರೊಳಗೆ ಹಾಕೊಂಡ್ರಿ. ಅಷ್ಟ ನೀವು ಪಾಸ್ತಾ ಎಷ್ಟ ಮಾಡಿ? ನಾನು ಭಾಳ ಸುತ್ತ ಮಾಡಿಲ್ವಾ. ನೀ ತಾನಿಯ ನಾನು ಮಾಡಿದ್ ನೋಡ್ ಸ್ವಲ್ಪ ತಿಂದಿ ಹಾಕ್ತೇವೆ. ಆದ್ರೆ ಮಾಡೋದು ಗೊತ್ತೈತಿ. ಅದ್ರ ಮಾಡಕ್ ಸಹಾಯ ಮಾಡಿದೆ. ಈಗ ನಾಳೆ ನೋಡ್ತಾರಪ್ಪ ಚೌಮಿಯನ್ ಭಾರಿ ಆಗಿತ್ತು. ಇದು ಅಂತೂ ಅದಕ್ಕಿಂತ ಟೇಸ್ಟ್ ಹಾಕಿತ್ತು. ಹೌದು ಪಾಸ್ತಾ ಭಾರಿ ಟೇಸ್ಟ್ ಹಾಕಿತ್ತು. ಮತ್ತೆ ಹಾಕೋಬೇಕು ಇರೋ ಈಗ ಚಡಿ ಮೆತ್ತಗಾದ್ರಿ. ಆಮೇಲೆ ಹೇಳೋಣ. ಇವಾಗ ಉಳ್ಳಾಗಡ್ಡಿ ಮೆತ್ತಗಾದ್ವಿ ರೀ. ಇದು ನೋಡ್ರಿ ಹಸಿರು ಕಲರ್ ಡೊಣ್ ಮೆಣಸಿನಕಾಯಿ ರೀ, ಇವು ರೆಡ್ ಕಲರ್ ರೀ, ಮತ್ತು ಆ ಕ್ಯಾರೆಟ್ ರೀ. ಇವಾಗ ಇದನ್ನೆಲ್ಲ ಇದ್ರೊಳಗೆ ಹಾಕೊಂಡ್ಬಿಡ್ರಿ. ಈಗ ಇದನ್ನೆಲ್ಲ ಹಾಕಿ ನೋಡ್ರಿ. ಇದನ್ನ ಈ ತರ ಮಿಕ್ಸ್ ಮಾಡ್ಕೊಂಡ್ತಾನೆ ಒಂದ್ ಸ್ವಲ್ಪ ಇದು ಸಾಫ್ಟ್ ಆಗ್ಬೇಕು ನೋಡ್ರಿ. ಇವು ಆ ತರ ಇದನ್ನ ಬೇಯಿಸ್ಕೊಳ್ರಿ. ಹೈ ಫ್ಲೇಮ್ ಒಳಗೆ 1 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು ನೋಡ್ರಿ. ಇವಾಗ ಇವು ಸ್ವಲ್ಪ ಮೆತ್ತಗಾದ್ವಿ ರೀ. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕೊಂಡು ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಂಡ್ರಿ. ಅಂದ್ರೆ ಕಲರ್ ಚಲೋ ಬರ್ತದೆ ಈ ತರ ಮಾಡೋದ್ರಿಂದ. ನೋಡ್ರಿಪ್ಪ 3 medium-sized ಟೊಮ್ಯಾಟೋನ ಜಾರ್ ಒಳಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಂಡೈತ್ರಿ. ಇದನ್ನೆಲ್ಲ ಇದ್ರೊಳಗೆ ಹಾಕೊಂಡು ನೋಡ್ರಿ. ಇವಾಗ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಮಿಕ್ಸ್ ಹಾಕೊಂಡ್ರೆ ಅರ್ಷಿ ಇದು ಟೊಮ್ಯಾಟೊ ಪೂರ್ತಿ ಹಸಿಸ್ಕೊಂಡು ಹೋಗ್ತೀನಿ. ಹಾಂ ಟೊಮ್ಯಾಟೊ ಪೂರ್ತಿ ಹಸಿಸ್ಕೊಂಡು ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಹಸಿ ವಾಸನೆ ಹೋದ್ರಿ. ಇದ್ರೊಳಗೆ 1/4 teaspoon ಅಷ್ಟು ಗರಂ ಮಸಾಲ, 1/4 teaspoon ಅಷ್ಟು ಧನಿಯಾ ಪೌಡ್ರ್, ಮತ್ತು ಸ್ವಲ್ಪ ಅರಿಶಿನ. ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ.
ವಿನೆಗರ್ ಸ್ವಲ್ಪ ಹಾಕ್ರಷ್ಟೇ, ಅದು ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸ್ ಅರ್ಶಿ. ಇಷ್ಟು ವಿನೆಗರ್ ಹಾಕೊಂಡಿದ್ದು ನೋಡ್ರಿ, ಹಾಕೊಂಡಿದ್ದು ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅದನ್ನ ಸ್ವಲ್ಪ ಹಾಕೊಂಡ್ಬಿಡು. ಇವಾಗ ನೋಡ್ರಿ ಇದಕ್ಕೆ ಕುದಿಸಿ ಇಟ್ಕೊಂಡಿರುವಂತ ಪಾಸ್ತಾನ ಇದ್ರೊಳಗೆ ಹಾಕೊಂಡ್ರಿ. ಹಾಕೊಂಡ್ಬಿಟ್ಕೊಂಡು ಕೊತ್ತಂಬರಿ ಹಾಕೊಂಡ್ರಿ, ಕೊತ್ತಂಬರಿ ನೋಡ್ರಿ. ಇಲ್ಲೇ ಎಲ್ಲ ಇವಾಗ ಪಾಸ್ತಾ ರೆಡಿ ಆತ್ರಿ. ಇವಾಗ ಗ್ಯಾಸ್ ಫ್ಲೇಮ್ ಬಂದ್ ಮಾಡ್ಕೊಂಡು ಇಳಿಸ್ಕೊಂಡ್ಬಿಡೋಣ್ರಿ. ಈಗ ನೋಡ್ರಿಪ್ಪ ನಮ್ ಅರ್ಶಿಯ ಮಾಡಿದ ಪಾಸ್ತಾ ಅಂತ ನೋಡ್ರಿ, ಎಷ್ಟು ಮಸ್ತಾಗಿ ರೆಡಿ ಆಗೈತಿ ನೋಡಕತ್ತ. ಬಾಯಿ ನೀರ್ ಬರತ್ ನೋಡ್ರಿ ಫ್ರೆಂಡ್ಸ್, ನೋಡಕ್ಕೂ ಅಷ್ಟು ಚಲೋ ಆಗೈತಿ, ಹಾಗೆ ಟೇಸ್ಟು ಅಷ್ಟೇ ಚಲೋ ಆಗೈತಿ ನೋಡ್ರಿ, ಸ್ಮೆಲ್ಲು ಅಷ್ಟೇ ಚಲೋ ಬರತೈತಿ. ನೀವು ಕೂಡ ಮನೆ ಒಳಗೆ ನೋಡ್ರಿ ಒಂದು ವರ್ಷೀಯ ಮಾಡಿರ್ತಾರ ಪಾಸ್ತಾ, ಒಮ್ಮೆ ಟ್ರೈ ಮಾಡ್ರಿ. ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ. ಹಾಯ್ ಅಲಿಶಾನ್. ಹಾಯ್ ನೋಡ್ರಿಪ್ಪ, ಇವತ್ತು ನಮ್ಮ ಗೆಸ್ಟ್ ಯಾರಂತಂದ್ರೆ ತಮ್ಮಣ್ಣ ಶಿಮ್ಮು ಅಲಿಶಾನ್ ಹಾಗೇನೆ ಅರ್ಶಿಯ ನೋಡ್ರಿ. ಅರ್ಶಿಯ ಗೆಸ್ಟ್ ಅಲ್ರಿ, ಆಕೆ ನಮ್ಮ ರೆಡಿ ಮಾಡ್ಕೊಟ್ಟಿರಿ, ಆಕೆ ಆಕೆನೂ ಟೇಸ್ಟ್ ಮಾಡತ್ತಳ್ರಿ ಫ್ರೆಂಡ್ಸ್. ಅರ್ಶಿಯ ಹೆಂಗಾಗಿತ್ತು ನೀವು ಮಾಡಿದ ಪಾಸ್ತಾ? ಸೂಪರ್ ಆಗೈತಿ ಅಲಿಶಾನ್. ಟೇಸ್ಟ್ ಮಾಡಿ, ಇನ್ನು ಟೇಸ್ಟೇ ಮಾಡಿಲ್ಲ, ಸೂಪರ್ ಆಗೈತಿ ಅಂತ. ಶಿಮ್ಮು ತಿಂತಿನ್ ತಮ್ಮನ, ಫಸ್ಟ್ ತಿನ್ನೋದ ತಿನ್ನ ಆಮೇಲೆ ಹೇಳಂತಿ. ಚಲೋ ಆಗೈತಿ ಶಿಮ್ಮು, ಚಲೋ ಆಗೈತಿ ನೋಡಿದಿ ಟೇಸ್ಟ್ ಅಲಿಶಾನ್. ಇವತ್ತು ನೋಡ್ರಿ ನಮ್ಮ ಮಮ್ಮಿನೂ ಟೇಸ್ಟ್ ಮಾಡತ್ತಾರೀ ಫ್ರೆಂಡ್ಸ್. ಇವತ್ತು ರೆಸ್ಟ್ ಇದ್ರಿ ಅವ್ರ ಮಮ್ಮಿ. ಹೆಂಗಾಗೈತಿ? ಸೂಪರ್ ಆಗೈತೆ, ಟೇಸ್ಟ್ ಭಾಳ ಖುಷಿ ಆಗೈತೆ. ನಾವಿಬ್ರು ಸೇರಿ ಮಾಡಿರುವಂತ ಪಾಸ್ತಾ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ.